ಮಂಡ್ಯದ ಸೊಸೆ ಹಾಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ನನಗೆ ಇಷ್ಟ ಆಗೋದು ಇದೇ ಕಾರಣಕ್ಕೆ ಕಣ್ರಿ. ಒಂದೇ ರೀತಿಯಾದಂತಹ ಒಂದೇ ಒಂದು ಚೂರು ಜಂಬ ಇಲ್ಲ ಕಣ್ರಿ. ಯಾಕೆ ಅಂದರೆ ಇತ್ತೀಚೆಗೆ ಅಂದರೆ ಇವತ್ತು ಬೆಳಿಗ್ಗೆ ನಡೆದಂತಹ ಮಂಡ್ಯದ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಲೇಟಾಗಿ ಬಂದರು. ಆದರೂ ಕೂಡ ಸುಮಲತಾ ಅಂಬರೀಷ್ ಅವರು 3 ಗಂಟೆಗಳವರೆಗೂ ಕೂಡ ಅವ್ರಿಗೋಸ್ಕರ ಕಾಯ್ದು ಸಂಯಮದಿಂದ ಕೂತಿದ್ರು. ವಿಶ್ವಜ್ಞಾನಿ ಸಹಕಾರ ಮಳಿಗೆ ಉದ್ಘಾಟನೆ ಸಂದರ್ಭದಲ್ಲಿ ಮಾಜಿ CM ಸಿದ್ದರಾಮಯ್ಯ ಅವರು ಲೇಟಾಗಿ ಬಂದಿದ್ದು. ಸರಿಯಾದ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಸುಮಲತಾ ಅಂಬರೀಷ್ ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಬೇಕಾದಂಥ ಅನಿವಾರ್ಯತೆ ಇತ್ತು. ಆದರೂ ಕೂಡ ಮಳಿಗೆಗಳನ್ನು ಉದ್ಘಾಟಿಸದೆ ಮಾಜಿ CMಗೋಸ್ಕರ ಕಾದು ಕೂತಿದ್ರು. ಸಿದ್ದರಾಮಯ್ಯವರ ಆಗಮನದ ಬಳಿಕ ಇಬ್ಬರು ಕೂಡ ಒಟ್ಟಾಗಿ ಮಳಿಗೆಗಳನ್ನು ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತಾಡಿದಂಥ ಸುಮಲತಾ ಅಂಬರೀಷ್, ರಾಜ್ಯ ರಾಜಕಾರಣದ ಸೂಕ್ಷ್ಮ ಪರಿಸ್ಥಿತಿಗಳನ್ನು ಗಮನಿಸ್ತಿದ್ದೇನೆ, ಅಲ್ಲಿ ದಿನಕ್ಕೊಂದು ವಿದ್ಯಮಾನ ಕಾಣಿಸ್ಕೊಳ್ತಿದೆ, ಹಾಗಾಗಿ ಮಾಜಿ CM ಅವರಿಗೆ ಕಾಯದೆ ಮಳಿಗೆಗಳನ್ನು ಉದ್ಘಾಟಿಸಿ ಹೋಗಿದ್ರೆ ಅದಕ್ಕೆ ಒಂದು ರಾಜಕೀಯ ಅರ್ಥವನ್ನೇ ಕಲ್ಪಿಸುವಂಥ ಸಾಧ್ಯತೆ ಇತ್ತು ಅಂತ ಹೇಳಿದ್ದಾರೆ. ಈ ಅಪಾಯದಿಂದ ಪಾರಾಗುವ ಜೊತೆಗೆ ಅಂಬರೀಷ್ ಅವರ ಮೇಲೆ ಸಿದ್ದರಾಮಯ್ಯ ಅವರಿಗಿದ್ದಂತಹ ಅಭಿಮಾನ, ಹಾಗೆ ಕೊನೆಯ ತನಕೂ ಕೂಡ ಅವರೊಂದಿಗೆ ಇದ್ದಂತಹ ಕೃತಜ್ಞತೆಯನ್ನು ನಾವು ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಕಾಯ್ದುಕೊಳ್ತಿದ್ದೆ ಅಂತ ಸುಮಲತಾ ಅಂಬರೀಷ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅದೇನೇ ಇರಲಿ, ಸುಮಲತಾ ಅಂಬರೀಷ್ ಇರ್ಬೋದು ಅಥವಾ ರೆಬಲ್ ಸ್ಟಾರ್ ಅಂಬರೀಷ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಎಲ್ಲರದು ಕೂಡ ಒಂದೇ ಪಕ್ಷದ ಹೃದಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ಸಿದ್ದರಾಮಯ್ಯವರು ಬರೋದಕ್ಕಿಂತ ಮೊದಲಿಂದಲೂ ಕೂಡ ರೆಬಲ್ ಸ್ಟಾರ್ ಅಂಬರೀಷ್ ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳಾಗಿದ್ದರು. ಇನ್ನು ಸುಮಲತಾ ಅಂಬರೀಷ್ ಕಾಂಗ್ರೆಸ್ ಪಕ್ಷದಿಂದ ಸಿಗದೇ ಇರುವಂಥ ಸೀಟ್ಗೋಸ್ಕರ BJP ಸಪೋರ್ಟ್ ತಗೊಂಡು ಲೋಕಸಭೆಯಲ್ಲಿ ಎಲೆಕ್ಷನಲ್ಲಿ ಗೆದ್ದರು. ಇದೆಲ್ಲ ಹಳೆ ವಿಷಯ. ಇನ್ನು ಮಂಡ್ಯದ ಸಂಸದೆಯಾದಂಥ ನಂತರ ಸುಮಲತಾ ಅವರನ್ನು ಅಭಿನಂದಿಸಲೇ ಇರಲಿಲ್ಲ ಮಾಜಿ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯವರು. ಅವರು ಕೂಡ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಕೆಲವೊಂದು ಮಾತುಗಳನ್ನಾಡಿದರು. ಮಂಡ್ಯದ ಸಂಸದೆ ಸುಮಲತಾ ಅಂಬರೀಷ್ ಅವರು ಎಲೆಕ್ಷನ್ನಲ್ಲಿ ಗೆದ್ದ ನಂತರ ನಾವು ಅಭಿನಂದಿಸಲು ಸಾಧ್ಯನೇ ಆಗಿರಲಿಲ್ಲ, ಆದರೆ ವಿಶ್ವವಿಜ್ಞಾನಿ ಸಹಕಾರ ಮಳಿಗೆಗಳ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಇದಕ್ಕಾಗಿ ಅದನ್ನು ಬಳಸ್ಕೊಳ್ತಾ ಇದ್ದೀನಿ ಅಂತ ಮಾಜಿ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರು ಹೇಳಿ ನಂತರ ಅವರಿಗೆ ಶುಭವಾಗಲಿ ಅಂತ ಹಾರೈಸಿದರು. ಅದೇನೇ ಇರಲಿ, ಇಬ್ಬರು ನಾಯಕರು ಒಂದು ಕಡೆ ಸೇರಿ ಈ ಒಂದು ಶುಭ ಸಮಾಚಾರವನ್ನು ಕೊಟ್ಟಿದ್ದು ನಿಜಕ್ಕೂ ಖುಷಿಯಾದಂಥ ವಿಷಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.